வெல்கம் டு கவிதாஸ் பிளாக். ஹாய், ஹலோ, நமஸ்கார. இவத்து ஃப்ளோர் மேட் யூஸ் மாட்கொண்டு ಹೇಗೆ ಫ್ಲೋರ್ ರನ್ನರನ್ನು ಮಾಡ್ಬೋದು ಅಂತ ನೋಡೋಣ. ತುಂಬ ವೆರಿ ಈಸಿ. ಇದು ಮೂರು ತೊಗೊಂಡಿದ್ದೀನಿ ನಾನು, ಮೂರು ಕಲರ್ ಅಂದರೆ ಎರಡು ಒಂದು ಕಲರು, ಇನ್ನೊಂದು ಕಲರ್, ಎರಡು ಬ್ಲೂ ಆ್ಯಂಡ್ ಬ್ಲ್ಯಾಕು, ಒಂದು ಸ್ವಲ್ಪ ಪಿಂಕು ಎಲ್ಲೋ ವೈಟ್ ಇದೆ. ಈ ಥರ ತೊಗೊಂಡಿದ್ದೀನಿ. ಇದು ತುಂಬ ಈಸಿ. ಇದನ್ನೇನು ಮಾಡಬೇಕು, ಆ ಕಡೆ ಈ ಕಡೆ ತೊಗೊಂಡು ಹೊಲ್ಕೊಳ್ಬೇಕು. ಅಲ್ಲಿ ಇದು ದಪ್ಪ ದಾರದಲ್ಲಿ ಹೊಲ್ಕೋಬೇಕು ಅಥವಾ ಉಲ್ಲನಲ್ಲ ತೊಗೊಂಡು ಯೂಸ್ ಅದರಲ್ಲಿ ಹೊಲ್ಕೊಳ್ಬೇಕು. ಇಲ್ಲಾಂದರೆ ಬರೀ ಮಾಮೂಲಿ ದಾರದಲ್ಲಿ ಹೊಲಿದ್ವಿ ಅಂದರೆ ಕಟ್ಟಾಗೋಗ್ಬಿಡತ್ತೆ, ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಇದು ನಿಮಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ಈಗ ಇದನ್ನು ಹೊಲ್ಕೊಳ್ತಾ ಇದ್ದೀನಿ. ಒಂದನ್ನ ಫ್ರಂಟ್ ಸೈಡ್ ಇಟ್ಕೊಂಡಿದ್ದೀನಿ, ಇನ್ನೊಂದನ್ನು ಅಷ್ಟೇ ಫ್ರಂಟ್ ಸೈಡ್ ಇಟ್ಕೊಂಡು ಅದನ್ನೇನು ಮಾಡ್ತೀನಿ, ಬ್ಲೂ ಕಲರ್ದಿದೆಯಲ್ಲ ಅದು ಉಲ್ಟ ತಿರುಗಿಸ್ಕೋತೀನಿ. ಒಂದು ಸ್ಟ್ರೈ ಕರೆಕ್ಟಾಗಿರಬೇಕು ಫ್ರಂಟ್ ಸೈಡು, ಒಂದು ಬ್ಯಾಕ್ ಸೈಡ್ ಥರ. ಈಗ ಆ ತುದಿ ತುದಿನ ಹೊಲ್ಕೊಳ್ತಾ ಇದ್ದೀನಿ ನಾನು, ದಪ್ಪ ದಾರದಿಂದ ಹೊಲ್ಕೊಳ್ತಾ ಇರೋದು. ನಾನಿದು ತುಂಬ ದಪ್ಪ ಇದೆ, ಇದು ಕಟ್ ಮಾಡೋಕ್ಕೆ ಆಗಲ್ಲ ಕೈಯಲ್ಲಿ, ಹಿಂಗೆ ನಮ್ಮ ಕೈಯೇ ಕುಯ್ಕೊಂಬಿಡುತ್ತೆ. ಗಂಟು ಹಾಕ್ಕೊಂಡು ಈಗ ತುದಿ ಗಂಟು ಹಾಕ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ ನಾನು. ಇದು ತುಂಬ ಈಸಿ ಮತ್ತು ತುಂಬ ಕಾಸು ಆಗಲ್ಲ ಇದಕ್ಕೆ. ಆ ಮ್ಯಾಟಿಗೆ ನೋಟ್ 20-25 ರೂಪಾಯಿ ಇರ್ಬೋದು ಅಷ್ಟೇ. ಸೊ 100 ರೂಪಾಯಿ ಒಳಗೇ ಎಲ್ಲ ಮುಗ್ದೋಗುತ್ತೆ. ನಿಮಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ನೀವು ಮಾಡಿ ನೋಡಿ, ನೀವು ಉಪಯೋಗಿಸಿ ಈ ಥರ ಮಾಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಎರಡು ಮ್ಯಾಟ್ ಒಂದು ಕಲರು, ಒಂದು ಮ್ಯಾಟ್ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 3 ಮ್ಯಾಟನ್ನು ಒಂದೇ ಕಲರ್ ತೊಗೊಳ್ಳಿ, ಮತ್ತು ಅಗಲ ಸೈಜು ನೋಡಿ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಆ ಥರದ್ದು ತೊಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಈ ಫ್ಲೋರ್ ಮ್ಯಾಟ್ ಯೂಸ್ ಮಾಡಿಕೊಂಡು ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು. ಅದೆಲ್ಲ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಆಗ್ತಾ ಹೊಲಿತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಹಾಕೋ ವೀಡಿಯೋ ಎಲ್ಲ ನಿಮ್ಗೆ ಫಸ್ಟೇ ನೋಟಿಫಿಕೇಷನ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಗ ಹೊಲ್ಕೊಳ್ತಿರೋದು ಗೊತ್ತಾಗ್ತಿದೆ ಅಲ್ಲ ಯಾವ ಥರ ಹೊಲಿತಿದ್ದೀನಿ ಅಂತ. ನೋಡಿ ದಾರ ಹಿಂದೆ ಹಾಕ್ಕೊಂಡು ಅದರ ಎರಡರ ಮಧ್ಯದಕ್ಕೆ ಸೂಜಿ ಇದನ್ನು ಹಾಕ್ಕೊಂಡು ಹೇಳ್ಕೊಳ್ತಾ ಇದ್ದೀನಿ. ಆವಾಗ ಈ ಥರ ಒಂದೇ ಥರ ಬರುತ್ತೆ ನೋಡಿ. ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮುಂದ್ಗಡೆ ಏನು ಇದೆಲ್ಲ ಕಾಣಲ್ಲ, ಆವಾಗ ಸ್ವಲ್ಪ ಎದ್ದಂಗೆ ಎಲ್ಲ ಕಾಣಲ್ಲ. ಮುಗಿತಾ ಬಂತು. ಆ್ಯಕ್ಚುಲಿ ನಾನು ಇದನ್ನು 5 ನಿಮಿಷದಲ್ಲೇ ಮಾಡಿದ್ದೆ. ಇದು ನೀವು ಮಾಡ್ಬೋದು 5 ನಿಮಿಷದಲ್ಲೇ. ಮ್ಯಾಟ್ ಒಂದಷ್ಟೇ ತೊಗೊಂಡು ಇಟ್ಕೊಂಡು ದಾರ ಇದು ಮಾಡಿದ್ರೆ ಆಯಿತು. ನಿಮಗೆ ಈ ದಾರ ಎಲ್ಲ ಇಲ್ಲಪ್ಪ, ಉಲ್ಲನ್ನು ಇಲ್ಲ ಅಂದರೆ ಎಂಥ ಮಾಡ್ಬೋದು ಅಂದರೆ ದಪ್ಪ ಮಾಮೂಲಿ ದಾರನೇ, ಅದನ್ನು ಲೇರು 5-6 ಲೇಯರನ್ನು ಮಾಡಿಕೊಂಡು ಹೊಲ್ಕೊಳ್ಳಿ, ಆವಾಗ ಸ್ವಲ್ಪ ಗಟ್ಟಿಗೆ ಬರುತ್ತೆ. ಮುಗೀತು, ಗಂಟಾಗ್ತಾ ಇದ್ದೀನಿ. ಈಗ ಆ ಸೂಜಿ ಒಳಗೆ 2-3 ಸತಿ ಹಿಂಗೆ ತಿರುಗಿಸ್ಕೋತೀನಿ ನೋಡಿ ಗಂಟಾಕ್ಲಿಕ್ಕೆ. ಮುಗೀತು ನೋಡಿ ಗಂಟಾಗಿ. ಇದೇ ಥರನೇ ಇನ್ನೊಂದು ಸೈಡ್ ಕೂಡ ಹೊಲ್ಕೊಳ್ಬೇಕು ನೋಡಿ. ಆ ಸ್ಟಿಚ್ ಹೇಗೆ ಬಂದಿದೆ ಅಂತ, ಎಷ್ಟು ಒಂದೇ ಸಮವಾಗಿ ಹೇಗೆ ಕಾಣ್ತಾ ಇದೆ ಅಲ್ಲ ನೋಡಿ. ಉಬ್ಬು ತಗು ಏನು ಇಲ್ದಲೇ ಒಂದೇ ಸಮ ಇದೆ. ಈಗ ಫ್ರಂಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಹೊಲ್ದಿರೋ ಜಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಈ ಸೈಡು ಅದೇ ಥರ ಹೊಲ್ಕೊಳ್ಬೇಕು, ಈ ಕಡೆನೂ ಇನ್ನೊಂದು ಸೈಡು. ಈ ಸೈಡು ಹೊಲ್ಕೊಂಡಿದ್ದಾಯಿತು.
ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಲ್ಲ. ಹೀಗೇ ಹೊಲ್ಕೊಳ್ಬೇಕಷ್ಟೇ, ವೆರಿ ಈಸಿ ಅಲ್ವಾ? ನಿಮಗೂ ಈಸಿ ಅನ್ನಿಸ್ತೀರಿಯಾ? ಖಂಡಿತ ನೀವು ನಿಮ್ಮ ಮನೆಗೆ ಮಾಡಿ, ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ. ಹೀಗೆಗೂ ಮ್ಯಾಟೆಲ್ಲ ಸಿಗುತ್ತೆ, ಕಮ್ಮಿ ರೇಟೇ, ಜಾಸ್ತಿ ಏನೂ ಇಲ್ಲ. ನೋಡಿ ಹೇಗೆ ಬಂದಿದೆ ಅಂತ. ಈಗ ದಿವಾನ್ ಕಾಟ್ ಮುಂದೆ ಫ್ಲೋರ್ ರನ್ನರ್ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ. ನನಗೆ ಚೆನ್ನಾಗಿ ಅನ್ನಿಸ್ತು, ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.